ಎಲ್ಲಿ ಲಾಕ್ಡೌನ್ ಯಾರು ಮಾಡಲ್ಲ ಅಂತಾರೆ ಮಾಡಲ್ಲ ಅಂತಾರೆ ಹೌದು ಮಾಡಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಕೊರೋನಾ ಪಾಸಿಟಿವ್ ಗಳು ದಿನದಿಂದ ದಿನಕ್ಕೆ ಪತ್ತೆಯಾಗ್ತಾ ಇರುವಂತ ರೀತಿಯನ್ನ ನೋಡಿದ್ರೆ ಫೆಬ್ರವರಿ 1st ವೀಕ್ ನಲ್ಲಿ ಇಡಿ ದೇಶದ ತುಂಬಾ 8000 ಒಂದು ದಿನಕ್ಕೆ ಪತ್ತೆಯಾಗ್ತಾ ಇತ್ತು ಇವತ್ತು 80000 ಕೇರಿದೆ ಆ ಸಂಖ್ಯೆ ದೇಶದ ಕಥೆ ಬಿಟ್ಟು ಕರ್ನಾಟಕದಲ್ಲಿ ನಾವು ಆರಾಮ ಇದೀವಲ್ಲ ಅಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ನೋ ಎರಡನೆಯ ಅತಿ ಹೆಚ್ಚು ಆಕ್ಟಿವ್ ಕೇಸಸ್ ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕನೇ 30000 ಕ್ರಾಸ್ ಆಗಿದೆ 30865 ಆಸ್ ಆಫ್ ಟುಡೇ ಕೊರೋನಾ ಪಾಸಿಟಿವ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕನೇ ಸೆಕೆಂಡ್ ಆ ಕಾರಣಕ್ಕಾಗಿ ಬಾಯಿ ಬಡಕತಾ ಇದ್ದಾರೆ ಎಲ್ಲರೂ ಹುಷಾರಾಗಿರಿ ಹುಷಾರಾಗಿರಿ ಅಂತ ಬ್ರೇಕ್ ಇಂತ ಮುಂಚೆ ವ್ಯಾಕ್ಸಿನ್ ನ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ ವ್ಯಾಕ್ಸಿನ್ ಗೆ ಬರ್ತಾ ಇದ್ದಂತ ರೆಸ್ಪಾನ್ಸ್ ಬರ್ತಾ ಇರುವಂತ ರೆಸ್ಪಾನ್ಸ್ ಡಿಸಪಾಯಿಂಟಿಂಗ್ ಆಗಿದೆ ನೀವು ಹೇಳೋದು ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋರಿಗೆ ಬರುವಂತ ರೆಸ್ಪಾನ್ಸ್ ಡಿಸಪಾಯಿಂಟ್ ಆಗಿದೆ ಅಂತ ಹೇಳಿ ಹೌದು ಸರ್ ನೀವೇ ಯೋಚನೆ ಮಾಡಿ ಒಂದು ಸಿಂಪಲ್ ಮಾಸ್ಕ್ ಹಾಕಿಕೊಳ್ಳೋದು ಎಷ್ಟು ಈಜಿ ಆ ಸಿಂಪಲ್ ಮಾಸ್ಕ್ ಹಾಕುವಂತ ಮೋಟಿವೇಷನ್ ಇಲ್ಲದೆ ಇರುವ ನಮ್ಮ ಜನಕ್ಕೆ ವ್ಯಾಕ್ಸಿನ್ ಹಾಕುವಂತ ಮೋಟಿವೇಷನ್ ಎಲ್ಲಿಂದ ಬರಬೇಕು ಹೇಳಿ ಇದರ ನಡುವೆ ನೀವು ನೋಡಿದ್ರೆ ವಾರದಿಂದ ವಾರಕ್ಕೆ ಜನರ ಪ್ರಾಣ ಹೋಗುತ್ತೆ ಅನ್ನೋದಕ್ಕಿಂತ ಇನ್ನೇನ್ ಮೋಟಿವೇಷನ್ ಬೇಕು ಸರ್ ಸಾಯ್ತೀವಿ ಅನ್ನೋದಕ್ಕಿಂತ ಮೋಟಿವೇಷನ್ ವಾರದಿಂದ ವಾರಕ್ಕೆ ಜನರ ಈ ಕೋವಿಡ್ ಬಗ್ಗೆ ಇರುವ ಅಭಿಪ್ರಾಯ ಚೇಂಜ್ ಆಗ್ತಾ ಹೋಗುತ್ತೆ ನೀವು 3-4 ವಾರ ಮುಂಚೆ ನಾವು ಇಲ್ಲಿ ಡಿಬೇಟ್ ಮಾಡಿದಾಗ ಕೊರೋನಾ ಹೋಯ್ತು ಅಂತ ಹೇಳುವಂತವರು ಇದ್ದರು ಸುಮಾರು ಜನವರಿ ಎಂಡ್ ಫೆಬ್ರವರಿ ಅರ್ಲಿ ಫೆಬ್ರವರಿ ಅಲ್ಲಿ ಕೊರೋನಾ ನಾವು ಕ್ಲಿನಿಕಲ್ ಟ್ರಯಲ್ ಮಾಡ್ತಾ ಇದ್ವಿ ಕೆಲವರು ಕೇಳಿದ್ರು ಡಾಕ್ಟರ್ ಯಾಕೆ ಈಗ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಾ ಕೊರೋನಾ ಹೋಗಿಲ್ವಾ ಅಂತ ಹೇಳಿ ಇವರು ಹೇಳಿದ್ರು ಇನ್ನು 7-8 ವರ್ಷ ಕೊರೋನಾ ಇರುತ್ತೆ ಅಂತ 7-8 ವರ್ಷ ಅಲ್ಲ ನಮ್ಮ ನಾವು ಇರುವಷ್ಟು ದಿವಸ ಕೊರೋನಾ ಇರುತ್ತೆ ವಿ ಆರ್ ಲಿವಿಂಗ್ ವಿತ್ ಮಮ್ಸ್ ವಿ ಆರ್ ಲಿವಿಂಗ್ ವಿತ್ ಮೀಸಲ್ಸ್ ರೂಬೆಲ್ಲಾ ನೀವು ವೈರಸ್ ಇನ್ಫೆಕ್ಷನ್ ಯಾವುದೇ ಬಂದದಿದ್ರು ಯಾರಿಗಾದರೂ ಒಬ್ಬರ ಹತ್ರ ಈಗ ಇದ್ದೇ ಇರೆ ಸೊ ಅದೇ ರೀತಿ ಕೊರೋನಾ ಇದ್ದೇ ಇರುತ್ತೆ ಆದ್ದರಿಂದ ಆದರೆ ಕೊರೋನಾದಷ್ಟು ಫಾಸ್ಟ್ ಇನ್ಫೆಕ್ಷನ್ ಆಗುವಂಥದ್ದು ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಮಮ್ಸ್ ಇದು ಆರ್ ನಾಟ್ ವ್ಯಾಲ್ಯೂ ನೋಡಿದರೆ 1:18 ಒಂದು ಮಗುವಿಗೆ ಬಂದರೆ 18 ಮಕ್ಕಳಿಗೆ ಬರುತ್ತೆ ಕೊರೋನಾದ್ದು ಆರ್ ನಾಟ್ ವ್ಯಾಲ್ಯೂ 1:5 ಬಟ್ ಅದು ಜಾಸ್ತಿ ಮಕ್ಕಳಿಗೆ ಮಾತ್ರ ಬರುತ್ತೆ ದೊಡ್ಡವರಿಗೆ ಬರಲ್ಲ ಸೊ ದೇರ್ ಇಸ್ ದ ಬಿಗ್ ಡಿಫ್ರೆನ್ಸ್ ಸೊ ಕೋವಿಡ್ ಇದು ಆರ್ ನಾಟ್ ವ್ಯಾಲ್ಯೂ 5.4 ಇರುವ ಸಂದರ್ಭದಲ್ಲಿ ಅದು ಸ್ಪ್ರೆಡ್ ಆಗೇ ಆಗುತ್ತೆ ಎಲ್ಲೋ ಒಂದು ಕಡೆ ಇದ್ದರೆ ಎಲ್ರಿಗೂ ಸ್ಪ್ರೆಡ್ ಆಗುತ್ತೆ ಸೊ ಅಂಥ ಮೋಟಿವೇಷನ್ ಇಲ್ಲದೇ ಇದ್ದರೆ ಈ ಕಾಯಿಲೆ ಹೋಯಿತು ಅಂತ ನಾವು ಅಂದ್ಕೊಂಡಿದ್ವಿ ಆ ಪರಿಸ್ಥಿತಿಯಲ್ಲಿ ಬಂದಿರಲಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಬರ್ತಾರೆ ಅಂತ ನನ್ನ ಅಭಿಪ್ರಾಯ ಇನ್ನು ನೆಕ್ಸ್ಟ್ ಒಂದು ವಾರ ಎರಡು ವಾರದಲ್ಲಿ ನೋಡಿ ಈ ರೀತಿ ಕೊರೋನಾ ಜಾಸ್ತಿ ಆಗ್ತಾ ಇರೋದ್ರಿಂದ ಕೊರೋನಾ ಹಾಕಿಸ್ಕೊಳ್ಳೋ ಲಸಿಕೆ ಹಾಕಿಸ್ಕೊಳ್ಳೋಕ್ಕೆ ಜನ ಮುಂದೆ ಬರ್ತಾರೆ ಬರಬೇಕು ನೀವು ಎಲ್ಲರೂ ಹಾಕಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಆರ್ ವಿ ಇಕ್ವಿಪ್ಡ್ ನಾ ಕರ್ನಾಟಕನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀನಿ ಟೋಟಲ್ ಇಂಡಿಯಾ ನೋಡಿದ್ರೆ 20% ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಬೆಡ್ ರಿಸರ್ವ್ ಮಾಡ್ತೀವಿ ಅಂತಾರೆ ಇನ್ಯಾರೋ 40% ಅಂತಾನು ಅಂದರು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಈಗಾಗಲೇ ಬೆಡ್ ಸಿಗ್ತಾ ಇಲ್ಲ ನನ್ನ ಫ್ರೆಂಡ್ ಒಬ್ಬರ ಮಾವನಿಗೆ ಸರ್ಕಸ್ ಆಗೋಯ್ತು ಒಂದು ಬೆಡ್ ಕೊಡಿಸೋ ಅಷ್ಟರಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಎಲ್ಲೋ ಅರೇಂಜ್ ಆಯಿತು ಅಂದರೆ ನಾವು ಎಕ್ಸಾಕ್ಟ್ಲಿ ಒಂದು ವರ್ಷದಿಂದ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತು ಕುತ್ಕೊಂಡು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಏನಂದರೆ ಮಾರ್ಚ್ ಏಪ್ರಿಲಲ್ಲಿ ಇರುವ ಕೆಪಾಸಿಟಿಯನ್ನು ಡೌನ್ ಮಾಡಿದ್ದಾರೆ ಎಲ್ಲ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಮೆಡಿಕಲ್ ಐ ಮೀನ್ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಬೆಡ್ ಕಂಬಿ ಬೆಡ್ಗಳನ್ನು ರಿಸರ್ವ್ ಮಾಡಿದ್ದಾರೆ ಯಾಕಂದರೆ ಅವರಿಗೂ ಬಿಸ್ನೆಸ್ ಬರ್ತಾ ಇರಲಿಲ್ಲ ಪೇಷೆಂಟ್ಸ್ ಬರ್ತಾ ಇರಲಿಲ್ಲ ಅದೇ ಸ್ಥಿತಿಗೆ ನಾವು ಪುನಃ ಹೋದರೆ ವಿ ಆರ್ ಎಕ್ವಿಪ್ಡ್ ವಿ ಕ್ಯಾನ್ ಟೇಕ್ ಕೇರ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾಂಡಮಿಕ್ ಅದರ ಜೊತೆಗೆ ನಾವು ಜಾಸ್ತಿ ಜನ ಕಾಯಿಲೆ ಬರ್ಸ್ಕೋಬಾರದು ನಾವು ದಿವಸಕ್ಕೆ 5-6 ಲಕ್ಷ ಜನ ಕಾಯಿಲೆ ಬರ್ಸ್ಕೊಂಡು ಬಿಟ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ನಮಗೆ ಅಂಥ ದಟ್ ಈಸ್ ವಿ ಕಾಲ್ ಇಟ್ ಎ ಸ್ಟ್ರೈನ್ ಆನ್ ದಿ ಮೆಡಿಕಲ್ ಫೆಸಿಲಿಟಿ ಸೊ ಆ ಸ್ಟ್ರೈನ್ ಬಂದೇ ಬರುತ್ತೆ ಅಂದರೆ ಬೆಡ್ಸ್ ಆರ್ ಲಿಮಿಟೆಡ್ ಇಟ್ ಈಸ್ ನಾಟ್ ಇನ್ಫಿನಿಟ್ ಸೊ ಇನ್ಫಿನಿಟ್ ಆಗಿ ಜನರಿಗೆ ಕಾಯಿಲೆ ಬರೋಕ್ಕೆ ಕೊರೋನಾ ಬಂದ ಹೊಸ್ತರಲ್ಲಿ ಕಳೆದ ವರ್ಷದ ಮಧ್ಯಭಾಗದಲ್ಲಿ ನಮಗಿದ್ದಂಥ ಒಂದು ನೈಟ್ ಮೇರ್ ದುಸ್ವಪ್ನ ಏನು ಅಂದರೆ ಆ ಇಟಲಿಯಿಂದ ಬಂದಂಥ ದೃಶ್ಯಗಳು ಹಾಸ್ಪಿಟಲ್ ಎದುರುಗಡೆ ಸ್ಟ್ರೆಚರ್ ಕ್ಯೂನಲ್ಲಿ ನಿಂತ್ಕೊಂಡು ಆಕ್ಸಿಜನ್ ಕೊಡೋದಕ್ಕೆ ಸರ್ಕಸ್ ಮಾಡ್ತಾಯಿದ್ರು ಒಳಗಡೆ ವೆಂಟಿಲೇಟರ್ಗಳಿಲ್ಲ ಐ ಸಿ ಯುನಲ್ಲಿ ಬೆಡ್ಗಳಿಲ್ಲ ಅನ್ನೋ ಕಾರಣಕ್ಕಾಗಿ 80 ವರ್ಷ ದಾಟದವ್ರಿಗೆ ವೆಂಟಿಲೇಟರ್ ಕೊಡೋದಕ್ಕಾಗೋದಿಲ್ಲ ಅನ್ನುವ ನಿರ್ಧಾರ ತೆಗೆದುಕೊಳ್ತ ದೇಶ ಸಿ ಆ ಪರಿಸ್ಥಿತಿಗೆ ನಾವು ಹೋಗಲಿಲ್ಲ ಅನ್ನೋದೇ ದೊಡ್ಡ ಸಮಾಧಾನ ಆಗಿತ್ತು ಆ ಪರಿಸ್ಥಿತಿ ನೀವು ರೂಲ್ ಔಟ್ ಮಾಡ್ಬೋದಾ ನಾವು ಆ ಪರಿಸ್ಥಿತಿ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ನೋಡಿ ಬೇರೆ ದೇಶಗಳಲ್ಲಿ ಸರ್ಕಾರ ಏನು ಹೇಳುತ್ತೋ ಅದನ್ನು ಕರೆಕ್ಟಾಗಿ ಅಲ್ಲಿಯ ಪ್ರಜೆಗಳು ಅನುಸರಿಸ್ತಾರೆ ಆದರೆ ನಮ್ಮಲ್ಲಿ ನಾವೇ ಸರ್ಕಾರ ನಾನು ಮಾಡದಿದ್ದರೆ ಏನಾಗುತ್ತೆ ನನಗೂ ಏನೂ ಆಗಲ್ಲ ಇಂಥ ವಿತಂಡವಾದ ಮಾಡುವ ವ್ಯಕ್ತಿಗಳು ನಾವು ಅದು ಅಲ್ಲದೆ ಬೇರೆ ದೇಶಗಳಲ್ಲಿ ವಿಜ್ಞಾನಿಗಳು ಏನು ಹೇಳ್ತಾರೋ ಅದು ಸರ್ಕಾರವೂ ಕೇಳುತ್ತೆ ಅಲ್ಲಿಯ ಪ್ರಜೆಗಳು ಕೇಳ್ತಾರೆ ಇಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ವಿಜ್ಞಾನಿನೇ ಏ ಖಜಾನೆ ತುಂಬಿ ತುಳುಕ್ತಿದ್ರೆ ವಿಜ್ಞಾನಿಗಳು ಹೇಳಿದ್ದನ್ನು ಕೇಳೋದಕ್ಕೆ ಅಂತ ಸರ್ ಅವ್ರು ಮಾಡ್ಬಿಡೋದಪ್ಪ ಪ್ರತಿಯೊಬ್ಬನಿಗೂ ಅಭಿಪ್ರಾಯ ಇದೆ ಅಕೌಂಟ್ಗೆ ಇಂತಿಷ್ಟು ಹಾಕು ಅಂದ್ರೆ ಹಾಕೋದಕ್ಕೆ ದುಡ್ಡಿದೆ ಅವ್ರ ಹತ್ರ ನೀವು ಈಗ ಫೇಸ್ಬುಕ್ಕಲ್ಲಿ ನೋಡಿದರೆ
ನಾವೇನಾದರೂ ಒಂದು ಕಮೆಂಟ್ ಮಾಡಿದರೆ ಅದರ ಕೆಳಗಡೆ ಕಮೆಂಟ್ ಮಾಡುವ ಜನರು ನೋಡಬೇಕು ನೀವು. ಅವರಿಗೆ 30,000 ಜನ ಫಾಲೋವರ್ಸ್ ಇರ್ತಾರೆ, 40,000 ಜನ ಫಾಲೋವರ್ಸ್ ಇರ್ತಾರೆ. ಏನೇನೋ ಭಾಷಣ ಹೊಡಿತಾರೆ, ಏನೇನೋ ಹೇಳ್ತಾರೆ, ವ್ಯಾಕ್ಸಿನ್ ಅಗತ್ಯ ಇಲ್ಲ ಅಂತಾರೆ, ಆಮೇಲೆ ಕೊರೋನಾ ಸುಳ್ಳು ಅಂತಾರೆ, ಬಾಳೆಹಣ್ಣು ತಿಂದ್ರೆ ಬರಲ್ಲ ಅಂತಾರೆ, ಕೊರೋನಾ ಸತ್ತಿಲ್ಲ ಇವರು, ಬೇರೆ ಇದರಿಂದ ಮುಂದೆ ಸತ್ತಿರೋದು, ಇದು ಮೆಡಿಕಲ್ ಇದು ಸ್ಕ್ಯಾಮ್, ಈ ತರದೆಲ್ಲ ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾರೆ. ಈ ವೈರಸ್ ಅನ್ನುವುದು ನಿಜ, ಇದು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋದು ನಿಜ. ಆದ್ದರಿಂದ ಬಹಳ ಜನರಿಗೆ ಕಮ್ಮಿ ಸಮಯದಲ್ಲಿ ಈ ಇನ್ಫೆಕ್ಷನ್ ಬರಬಹುದು. ಇದಕ್ಕಿಂತ ಡೆಡ್ಲಿಯರ್ ಇನ್ಫೆಕ್ಷನ್ಸ್ ತುಂಬಾ ಇವೆ. ಅದಕ್ಕೆ ಇದರ ಮೇನ್ ರೀಸನ್ ಅಂದರೆ ಇದು ಕಣ್ಣಿಗೆ ಕಾಣಲ್ಲ, ನಾನು ಹೇಳ್ದಂಗೆ ಕಣ್ಣಿಗೆ ಕಾಣದ ಬೆಂಕಿ, ಇದು ಕಣ್ಣಿಗೆ ಕಾಣಲ್ಲ, ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ, ಆದ್ದರಿಂದ ಇದು ಮೋಸ್ಟ್ ಡೇಂಜರಸ್. ಸೊ ಇದನ್ನು ತಿಳ್ಕೊಳ್ಳೇಬೇಕು, ಜನರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಲೇಬೇಕು, ಮಾಸ್ಕ್ ಅಂತೂ ಹಾಕಲೇಬೇಕು, ಸ್ಯಾನಿಟೈಸರ್ ಬಳಸಲಿಕ್ಕೆ ಶುರು ಮಾಡಿ, ಸ್ಯಾನಿಟೈಸರ್ ಕೊಂಡ್ಕೊಳ್ಳೋಕ್ಕೆ ಶುರು ಮಾಡಿ, ಆಮೇಲೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಪ್ರಕಾಶ್ ಅವರೇ, ಇಫ್ ನಾಟ್ ಅ ಕಂಪ್ಲೀಟ್ ಲಾಕ್ಡೌನ್, ಕಂಪ್ಲೀಟ್ ಲಾಕ್ಡೌನ್ ಅಲ್ಲದೆ ಹೋದರೂ ಒಂದಷ್ಟು ರಿಸ್ಟ್ರಿಕ್ಷನ್ ಆದರೂ ಬೇಕಾಗಿದೆ. ಅಲ್ಲ, ಈಗ ಹೋಗ್ತಾ ಇರೋ ನಂಬರ್ ನೋಡಿದ್ರೆ ನನಗನ್ಸುತ್ತೆ ರಾಜ್ಯ ಸರ್ಕಾರ ತನ್ನ ನಿರ್ಧಾರನ ಪುನರ್ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ 2-3 ದಿವಸದಲ್ಲಿ 4,000 ಕೊಟ್ಟೋಗಿದೆ, 4,000 5,000 ಹೋಗಲ್ಲ ಅನ್ನೋಂಥ ಏನು ಯಾವುದೇ ಖಾತ್ರಿ ಇಲ್ಲ. ಈಗಾಗಲೇ ಅನೇಕ ಹಾಸ್ಪಿಟಲ್ಗಳಲ್ಲಿ ಬೆಡ್ಗಳು ರೆಡ್ಯೂಸ್ ಮಾಡಿದರು, ಈಗೆಲ್ಲ ದೇ ಹ್ಯಾವ್ ಟು ರ್ಯಾಂಪ್ ಅಪ್ ದೇರ್ ಫೆಸಿಲಿಟೀಸ್. ಇನ್ನೊಂದು ಏನಾಗ್ತಿದೆ ಅಂದರೆ, ಇವತ್ತು ಕೊರೋನಾ ಇವತ್ತು ಒಬ್ಬರು ಬಂತು ಅಂದರೆ ನೆಕ್ಸ್ಟ್ ಡೇ ಅವ್ರಿಗೆ ಟೆಸ್ಟ್ ಮಾಡ್ತಾರೆ 5-6 ಜನಕ್ಕೆ, ನೆಕ್ಸ್ಟ್ ಡೇ ಆಗಲಿ 5-6 ದಿವಸ ಆದಮೇಲೆ ತಿರುಗಿ ಪಾಪಪ್ ಆಗುತ್ತೆ ಕೊರೋನಾ. ಯಾಕೆ ನನ್ನ ಅನುಭವನೇ ಹೇಳ್ತೀನಿ, 5-6 ದಿವಸ ಆದಮೇಲೆ ತಿರುಗಿ ಕೊರೋನಾ ಬರುತ್ತೆ. ಅಷ್ಟೊಳಗೆ ಅವ್ನು ಎಲ್ಲ ಕಡೆ ಓಡಾಡ್ಬಿಟ್ಟಿರ್ತಾರೆ ಅವರುಗಳು, ಹಬ್ಬ ನನಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ, ನನಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಅದು ಒಂದು ಕಾರಣ ಇವತ್ತು ನಂಬರ್ಗಳು ಜಾಸ್ತಿ ಆಗ್ತಿರೋಕ್ಕೆ. ಒಂದ್ಸತಿ ಯಾರ ಮನೆಗೆ ಕರೋನಾ ಬಂತು ಅಂದರೆ 6-7 ದಿವಸ ನೀವು ಕಡ್ಡಾಯವಾಗಿ ಅವ್ರನ್ನ ಕ್ವಾರಂಟೈನ್ ಮಾಡೋವಂಥ ಒಂದು ಕ್ರಮನ ಜರುಗಿಸ್ಲೇಬೇಕು. ಆವಾಗ ಹೆಚ್ಚು ಹಬ್ಬದಕ್ಕೂ ಅದು ಕಡಿಮೆ ಆಗುತ್ತೆ. ಆಮೇಲೆ ಸರ್ಕಾರನೂ ಅಷ್ಟೇ, ಯಾವಲ್ಲಿ ಎಲ್ಲೆಲ್ಲಿ ಜನಗಳು ಸೇರುವಂಥ ಸ್ಥಳಗಳಿದೆಯೋ ಅಲ್ಲೆಲ್ಲ ನಿರ್ಬಂಧಗಳನ್ನು ಕೂಡಲೇ ಹಾಕುವಂಥ ಅತ್ಯವಶ್ಯಕತೆ ಇದೆ. ಸರ್, ಕೊನೆಗೆ ಹೇಳಬೇಕು ಅನ್ನೋದಾದರೆ, ವಿಜ್ಞಾನಿಗಳು ಹೇಳಿದ್ದನ್ನು ಸರ್ಕಾರ ಕೇಳಬೇಕು, ಸರ್ಕಾರದಿಂದ ಜನ ಕೇಳಬೇಕು ಅಂದರೆ ಆ ನಂಬಿಕೆ ಜನಗಳು ಬರಬೇಕಾದ್ರೆ ಬರೋ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಇರಬೇಕು. ಎಲ್ಲೋ ಒಂದು ಕಡೆ ಎಲ್ಲವನ್ನು ಕೂಡ ಅನುಮಾನವಾಗಿ ನೋಡ್ತಾ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್, ಯಾಕಂದರೆ ನಡ್ಕೊಂಡು ಅಡ್ಮಿನಿಸ್ಟ್ರೇಷನ್ ಅನುಮಾನವಾಗಿ ನೋಡ್ತಿದ್ದೆ, ಜನ ಅನುಮಾನವಾಗಿ ಜನ ಅಡ್ಮಿನಿಸ್ಟ್ರೇಷನ್ ಅನುಮಾನವಾಗಿ ನೋಡ್ತಾ ಇರ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮೇಡಮ್ ಹೇಳುವಾಗ ಹೇಳಿದ್ರು ಎಲ್ಲೆಲ್ಲೋ ಕೂಡ ಜನ ಮಾತಾಡ್ತಕ್ಕಂಥದ್ದು ಸ್ಕ್ಯಾಮ್ ಅಂತ ಹೇಳ್ತಕ್ಕಂಥದ್ದು, ಆ ಇವರು ಆ ಕೊರೋನಾ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಾ ಇರ್ತಕ್ಕಂಥದ್ದು, ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥದ್ದು, ಇದರಲ್ಲಿ ಜನಗಳು ನಂಬಿಕೆಗಳನ್ನು ಕಳ್ಕೊಂಡಿರೋದಾಗ ಸರ್ಕಾರದ ಮಾತನ್ನ ಕೇಳದೇ ಇದ್ದಾಗ ಈ ಅಂತರ ಪ್ರಕಾಶ್ ಮುಗಿಸ್ಬಿಡಿ. ರಹಿತವಾಗಿರ್ತಕ್ಕಂಥ ಆಡಳಿತದಲ್ಲಿ ಅವ್ರಿಗೆ ಕಳಕಳಿ ತೋರಿಸಬೇಕಾಗ್ತದೆ, ಜನ ನಿಮ್ಮನ್ನ ನಂಬಬೇಕಾಗ್ತದೆ, ಯಾಕಂದ್ರೆ ನಿಮ್ಮ ಕೊಟ್ಟಂತ ರೂಲ್ಸ್ ಗಳನ್ನ ಜನ ಫಾಲೋ ಮಾಡಬೇಕಾಗ್ತದೆ. ಇವತ್ತಿನ ದಿವಸ ಮಾಸ್ಕ್ ಹಾಕೊಳ್ಳಿ, ನಾವು ಹೇಳ್ತಾ ಇದ್ದೀವಿ, ಒಬ್ಬ ವಿಜ್ಞಾನಿ ಹೇಳಬೇಕಾದ್ರೆ ಅತ್ಯಂತ ಗೌರವದಿಂದ ನಾವು ಅದನ್ನು ತಿಳ್ಕೋಬೇಕಾಗ್ತದೆ. ಮಾಸ್ಕ್ ಹಾಕಿ ಅಂತ ಜನ ಪಾಲನೆ ಮಾಡಬೇಕು. ಯಾವ ಕಾರಣಕ್ಕೆ ಈಗ ಏನಾಗಿದೆ ಅಂದ್ರೆ ಎಲ್ಲವೂ ಉಡಾಫೆ ಆಗಿರ್ತಕ್ಕಂಥ ಸರ್ಕಾರವೇ ಉಡಾಫೆ ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ ಅವ್ರು ನಡ್ಕೊಳ್ತಕ್ಕಂಥ ಆಡದ ವೈಪರೀತ್ಯ ವಿಷಯದಲ್ಲಿ ಸರ್ಕಾರದ ಉಡಾಫೆ ಹೇಳ್ತೀನಿ. ನಾವು ಸಿದ್ದರಾಮಯ್ಯ ಸರ್ಕಾರ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಅಂಕಿಅಂಶಗಳ ಜೊತೆಯಲ್ಲಿ ಹೇಳಿದ್ರು ಭ್ರಷ್ಟಾಚಾರ ಆಗಿದೆ ಅಂತ. ಆ ಮಂತ್ರಿ ಎಲ್ಲೋದ್ರು ಪೋರ್ಟ್ಫೋಲಿಯೋ ಬದಲಾವಣೆ ಮಾಡ್ಕೊಂಡು ಹೋಗ್ಬಿಟ್ಟು ಶ್ರೀರಾಮುಲು ಉತ್ತರ ಕೊಡಕ್ ಮುಂಚೆ ಯಾವ ತನಿಖೆಯನ್ನು ನೋಡಿಲ್ಲ, ಜನಗಳಲ್ಲಿ ಕಾನ್ಫಿಡೆನ್ಸ್ ತೆರಿಗಬೇಕಾಯ್ತು. ಭ್ರಷ್ಟಾಚಾರ ಇಲ್ಲ ಅಂತಂದ್ರೆ ದಿಸ್ ವಾಸ್ ಗಿವನ್ ಎ ವೈಟ್ ಪೇಪರ್ ಟು ದ ಪೀಪಲ್ ಆಫ್ ಕರ್ನಾಟಕ ಟುಡೇ. ಯಾಕೆ ಕೊಡ್ಲಿಲ್ಲ ಭ್ರಷ್ಟಾಚಾರ 3,000 ಕೋಟಿ ಹಗರಣವನ್ನ ಜನ ಹೇಗೆ ನಂಬುತ್ತಾರೆ? ಜಾಸ್ತಿ ಆಗ್ತಿದೆ, ಜನರ ಆರೋಗ್ಯ ಕೊರೋನಾ ಬಂದ್ರೆ ಆಗಿದೆ, ಹಬ್ಬ ಮಾಡ್ತಕ್ಕಂತವರು ರಾಜ್ಯ ಸರ್ಕಾರ ವಾದಗಳನ್ನು ಮುಂದಿಡ್ತಾರೆ. ಇವತ್ತು ಮಾಸ್ಕ್ ಹಾಕೊಳ್ಳಲ್ಲ ಅಂದ್ರೆ ಯಾರಿಗೆ ಅಪಾಯ ಬರೋದು? ಸರ್ಕಾರ ಜಾಗೃತಿನ ಮೂರ್ತಕ ಜನಕ್ಕೆ ಅಪಾಯ ಬರೋಂತ ಮಾಧ್ಯಮದ ಮಾಡ್ತಾರಲ್ಲ, ಇವರು ಈ ರೀತಿಯಾದಂತ ಒಂದು ಪೂರ್ವಾಗ್ರಹ ಪೀಡಿತ ವಾದವನ್ನ ಮಾಡ್ತಾ ಇರೋದು ಇವರ ಕೇಂದ್ರ ಇರುವಂತ ಪಾರ್ಟಿ ಮಾಡ್ತಾ ಇರೋದಂತಾನೆ. ಇವತ್ತು ವ್ಯಾಕ್ಸಿನೇಷನ್ ಬಗ್ಗೆ ಅನೇಕ 55 ನಿಮಿಷ ಇದನ್ನ ನಾನ್ ಪೊಲಿಟಿಕಲ್ ಆಗಿ ತಗೊಂಡೋದೆ ಇವರಿಂದಾನೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.